ನಮಸ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರದಂದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇದೆ ಈ ವಿಶೇಷವಾದ ದಿನದಂದು ವಾರಾಹಿ ತಾಯಿಯ ಪೂಜೆ ಆರಾಧನೆ ಮತ್ತು ವಾರಾಹಿತಾಯಿಗೆ ವಿಶೇಷವಾದ ಒಂದು ದೀಪವನ್ನು ಹಚ್ಚಿದರೆ ಮನೆಯಲ್ಲಿ ತುಂಬ ಒಳ್ಳೆಯ ಆಗುತ್ತೆ ತುಂಬ ಶ್ರೇಯಸ್ಸು ಕೂಡ ವಾರಾಹಿ ತಾಯಿಯ ಮಹಿಮೆಯನ್ನು ನಾನು ಈಗಾಗಲೇ ಸ್ವಲ್ಪ ವಿವರವಾದ ಮಾಹಿತಿಯೊಂದಿಗೆ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅದರ ಬಗ್ಗೆ ತುಂಬ ಜನ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ ಅದರಲ್ಲಿ ಉದಾಹರಣೆಗೆ ಅಂತ ಒಂದು ಮೆಸೇಜನ್ನು ಇಲ್ಲಿ ನಿಮಗೆ ತೋರಿಸ್ತಿದ್ದೀನಿ ವಾರಾಹಿ ತಾಯಿಯನ್ನು ನಂಬಿ ಭಕ್ತಿಯಿಂದ ಸಂಪೂರ್ಣ ಮನಸ್ಸಿನಿಂದ ಪೂಜೆಯನ್ನು ಮಾಡಿ ನಿಮ್ಮ ಬೇಡಿಕೆಗಳನ್ನು ಬೇಡ್ಕೊಳ್ಳಿ ಅಥವಾ ನಿಮ್ಮ ಕಷ್ಟಗಳನ್ನು ತಾಯಿಯೊಂದಿಗೆ ಯಾವ ರೀತಿ ಹೇಳ್ಕೊಳ್ತೀರೋ ಅದೇ ರೀತಿ ನೀವು ಹೇಳ್ಕೊಂಡಾಗ ಆ ಕಷ್ಟಗಳನ್ನು ಖಂಡಿತ ನಿವಾರಣೆ ಮಾಡ್ತಾಳೆ ಈ ವಾರಾಹಿ ತಾಯಿ ಅತಿ ಮುಖ್ಯವಾಗಿ ನೀವು ವಾರಾಹಿ ತಾಯಿಯನ್ನು ಆರಾಧಿಸಿ ನಿಮಗೆ ಯಾರು ಕಷ್ಟವನ್ನು ಕೊಡಬೇಕು ಅಂತ ಅಂದ್ಕೊಳ್ತಾರೋ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ನಿಮಗೆ ನೆಮ್ಮದಿಯನ್ನುಂಟು ಮಾಡುವ ಈ ವಾರಾಹಿ ತಾಯಿಯ ಪೂಜೆ ಅತಿ ಮುಖ್ಯವಾದದ್ದು ಮತ್ತು ವಿಶೇಷವಾದದ್ದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ನಾಲ್ಕು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಾರ್ಚ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗಿನ ಜಾವ ಆರು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೆ ಕೃಷ್ಣ ಪಕ್ಷದ ಪಂಚಮಿ ತಿಥಿ ಇರುತ್ತೆ ವಾರಾಹಿ ತಾಯಿಯ ಪೂಜೆ ಸಂಜೆ ಆರು ಮೂವತ್ತು ಏಳು ಗಂಟೆಯ ನಂತರ ನೀವು ಪೂಜೆ ಮಾಡಿದ್ದೇ ಆದರೆ ಆ ಪೂಜೆಗೆ ಶಕ್ತಿ ಜಾಸ್ತಿ ಮತ್ತು ಪೂಜಾ ಫಲನೂ ಜಾಸ್ತಿ ಆದ್ದರಿಂದ ಫೆಬ್ರವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರದಂದು ಸಂಜೆ ಆರು ಮೂವತ್ತು ಅಥವಾ ಏಳು ಗಂಟೆ ಮೇಲೆ ನೀವು ಪೂಜೆಯನ್ನು ಮಾಡಿದರೆ ಆ ಪೂಜೆಗೆ ಶಕ್ತಿ ಹೆಚ್ಚಾಗಿರುತ್ತೆ ಆ ಪೂಜಾ ಫಲ ನಿಮಗೆ ಅತಿ ಹೆಚ್ಚಾಗಿ ಸಿಗುತ್ತೆ ಈ ಪಂಚಮಿ ತಿಥಿಯಲ್ಲಿ ವಾರಾಹಿ ತಾಯಿಗೆ ವಿಶೇಷವಾದ ದೀಪವನ್ನು ಹಚ್ಚಿ ಮನೆಯಲ್ಲಿ ವಾರಾಹಿ ತಾಯಿಯ ಫೋಟೋ ಇದ್ದರೆ ಅಥವಾ ವಿಗ್ರಹ ಇದ್ದರೆ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ಈ ದೀಪವನ್ನು ಹಚ್ಬೋದು ಫೋಟೋ ಅಥವಾ ವಿಗ್ರಹ ಎರಡೂ ಇಲ್ಲ ಅನ್ನೋರು ವಾರಾಹಿ ತಾಯಿಯನ್ನ ನೆನೆದು ದೀಪವನ್ನ ಮಾತ್ರ ಹಚ್ಚಿ ಆ ದೀಪದ ಜ್ಯೋತಿಯಲ್ಲಿ ವಾರಾಹಿ ತಾಯಿಯ ದರ್ಶನವನ್ನ ಮಾಡಬಹುದು ವಾರಾಹಿ ತಾಯಿಯ ವಿಗ್ರಹ ಮನೆಯಲ್ಲಿದ್ದರೆ ವಾರಾಹಿ ತಾಯಿಗೆ ಅಭಿಷೇಕವನ್ನ ಮಾಡಿ ಪೂಜೆಗೆ ಸಿದ್ಧ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ದೇವರ ಮನೆಯಲ್ಲಿ ನೀವು ಹಚ್ಚುವಂತಹ ಎಲ್ಲಾ ದೀಪಗಳನ್ನ ಹಚ್ಚಿ ವಾರಾಹಿತಾಯಿಯ ಮುಂದೆ ಒಂದು ಚಿಕ್ಕ ತಟ್ಟೆ ಅಥವಾ ಒಂದು ತಾಂಬೂಲ ತಟ್ಟೆಯನ್ನಿಟ್ಟು ಅದರಲ್ಲಿ ಸುವಾಸನೆ ಇರುವಂತಹ ಹೂಗಳನ್ನು ಹಾಕಿ ಉದಾಹರಣೆಗೆ ಸುಗಂಧ ಮಳ್ಳೆ ಹೂವು ಅಥವಾ ಮಲ್ಲಿಗೆ ಹೂವು ಈ ರೀತಿ ಸುಗಂಧ ಇರುವಂತಹ ಹೂಗಳನ್ನು ಹಾಕಿ ಅದರ ಮೇಲೆ ದೀಪವನ್ನು ಇಡಬೇಕು ಮಣ್ಣಿನ ದೀಪವಾದರೂ ಪರವಾಗಿಲ್ಲ ಬೆಳ್ಳಿ ದೀಪವಾದರೂ ಪರವಾಗಿಲ್ಲ ಅಥವಾ ಹಿತ್ತಾಳೆ ದೀಪವಾದರೂ ಪರವಾಗಿಲ್ಲ ಒಂದು ದೀಪವನ್ನು ಇಟ್ಟು ಅದರಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಎರಡು ಬತ್ತಿಗಳನ್ನು ತಿರುವಿ ಹಾಕಿ ದೀಪವನ್ನು ಹಚ್ಚಿ ದೀಪಕ್ಕೆ ಮರೆಯದೆ ಐದತ್ರ ಅರಿಶಿನ ಕುಂಕುಮವನ್ನು ಇಟ್ಟಿರಿ ನೈವೇದ್ಯಕ್ಕೆ ಗಡ್ಡೆ ಗೆಣಸುಗಳನ್ನು ಇಟ್ಟರೆ ತುಂಬ ವಿಶೇಷ ಅಥವಾ ಸಿಗಲಿಲ್ಲ ಅಂದರೆ ಪರವಾಗಿಲ್ಲ ಒಂದು ಲೋಟ ನೀರು ಮತ್ತು ಒಂದು ಲೋಟ ಹಾಲನ್ನು ನೈವೇದ್ಯವಾಗಿರಿ ದೀಪದ ಜ್ಯೋತಿಯನ್ನು ನೋಡ್ತಾ ಓಂ ವಾರಾಹಿ ದೇವಿಯೇ ನಮಃ ಓಂ ವಾರಾಹಿ ದೇವಿಯೇ ನಮಃ ಓಂ ವಾರಾಹಿದೇವಿಯೇ ನಮಃ ಅನ್ನೋ ಸರಳವಾದ ಮಂತ್ರವನ್ನು ಹೇಳಿ ದೀಪದ ಜ್ಯೋತಿಯಲ್ಲಿ ತಾಯಿಯ ದರ್ಶನವನ್ನು ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖಕ್ಕೆ ಕುಳಿತು ಧ್ಯಾನವನ್ನು ಮಾಡಿ ತಾಯಿಯ ಆಶೀರ್ವಾದ ಮತ್ತು ಅನುಗ್ರಹ ಖಂಡಿತ ನಿಮಗೆ ಸಿಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಅತಿ ಮುಖ್ಯವಾಗಿ ಈ ದಿನ ಮಾಂಸಾಹಾರ ಸೇವನೆಯನ್ನು ಮಾಡಬಾರ್ದು ಹಾಗೆ ಕೋಪ ಮಾಡಿಕೊಳ್ಬಾರ್ದು ಈ ಒಳ್ಳೆಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು